ರೈತ ಸಂಘಟನೆಗಳು ರೈತ ವಿರೋಧಿ ಮಸೂದೆಯನ್ನ ಅದನ್ನ ವಿರೋಧ ಮಾಡಿ ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ರೈತ ಉಳಿದ್ರೆ ಸಾಮಾನ್ಯ ಪ್ರಜೆ ಉಳಿಯೋದಕ್ಕೆ ಸಾಧ್ಯ ಅವನು ಬೆಳೆ ಬೆಳೆದ್ರೆ ನಾವೆಲ್ಲ ಬದುಕಕ್ಕೆ ಸಾಧ್ಯ ಹಾಗಾಗಿ ಇವತ್ತು ರೈತನಿಗೆ ಅನ್ಯಾಯ ಆಗಿರೋದನ್ನ ಲೋಕಸಭೆಯಲ್ಲಿ ಏನು ವಿಧೇಯಕವನ್ನ ಮಂಡಿಸಿದಿರೋ ಆ ವಿಧೇಯಕವನ್ನ ನ್ಯಾಯಯುತವಾಗಿ ನೀವು ಯಥಾವತ್ತಾಗಿ ಹಿಂಪಡೆದು ರೈತರಿಗೆ ಆಶ್ರಯ ಆಗಬೇಕು ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಬೆಲೆ ಏರಿಕೆ ಸಾಮಾನ್ಯ ಜನ ಬದುಕಕಾಗುತ್ತ ಇವತ್ತು 1 ಲೀಟರ್ ಪೆಟ್ರೋಲ್ 100 ರೂಪಾಯಿ 1 ಲೀಟರ್ ಪೆಟ್ರೋಲ್ ಡೀಸೆಲ್ 100 ರೂಪಾಯಿ ಇವತ್ತು ಸಾಮಾನ್ಯ ಎಣ್ಣೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇವತ್ತು ಮಧ್ಯಮ ವರ್ಗದ ಜನ ನೇಣ ಹಾಕೊಂಡು ಸಾಯಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಅದನ್ನೇ ಕೇಳ್ತಾ ಇದ್ದಾರೆ ನಾವು ಇವತ್ತು ಎಲ್ಲವನ್ನ ಬೆಲೆಯನ್ನ ಇಳಿಸಬೇಕು ರೈತರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಮತ್ತೆ ಅವರ ಏನು ಬೇಡಿಕೆ ಇದೆಯೋ ಅದನ್ನ ಯಥಾವತ್ತಾಗಿ ಈಡೇರಿಸಬೇಕು ರೈತ ಒಂದು ವರ್ಷ ಬೆಳೆ ಏನಾದರೂ ಬೆಳೆದೇ ಹೋದ್ರೆ ಇವತ್ತೆಲ್ಲ ಹೇಳ್ತಾರೆ ನೈತಿಕ ಬೆಂಬಲ ಆ ಬೆಂಬಲ ಈ ಬೆಂಬಲ ಇದಿಲ್ಲ ಯಾರಿಗಾದರೂ ಏನಾದರೂ ಒಂದು ನೈತಿಕತೆ ಇದೆಯಾ ರೈತರ ಬವಣೆ ಅವನ ಬದುಕು ಹಸನಾದರೆ ಇಡಿ ಭಾರತ ಬೆಳಗುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನೈತಿಕ ಗೀತಿಕ ಅವೆಲ್ಲ ಬಿಟ್ಬಿಟ್ಟು ಬೀದಿಗೆ ಬಂದು ಅವನ ಜೊತೆ ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಇವತ್ತು ಇಲ್ಲಿ ಬಸ್ ತಡೆಯೋದ್ರ ಮೂಲಕ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ.